ಪಟ್ಟಣದ ನ್ಯಾಷನಲ್ ಮಿಡ್ಲಿ ಸ್ಕೂಲ್ ಆವರಣದಲ್ಲಿ ಕಾರ್ಯಕರ್ತರ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಚಾಮರಾಜನಗರ ಲೋಕಸಭಾ ಅಭ್ಯರ್ಥಿಯಾದ ಸುನಿಲ್ ಬೋಸ್ ಮಾತನಾಡಿ, ನನಗೆ ನಿಮ್ಮ ಸೇವೆ ಮಾಡಲು ಒಂದು ಅವಕಾಶ ಮಾಡಿಕೊಡಿ. ನಾನು ಖಂಡಿತ ಮಾಜಿ ಸಂಸದರಾದ ದಿವಂಗತ ಧ್ರುವನಾರಾಯಣ್ ರವರು ಹಾಕಿಕೊಟ್ಟ ಭದ್ರ ಬುನಾದಿಯಲ್ಲಿ ಕೆಲಸ ಮಾಡಲು ಪ್ರಯತ್ನ ಮಾಡುತ್ತೇನೆ ಎಂದರು. ಮೀಸಲು ಕ್ಷೇತ್ರಗಳಿಂದ ಸುಮಾರು 8 ಜನ ಆಕಾಂಕ್ಷಿಗಳಿದ್ವಿ. ಆ 8 ಜನದಲ್ಲಿ ಅಂತಿಮವಾಗಿ ವರಿಷ್ಠರು ಎಲ್ಲ ಮುಖಂಡರುಗಳು ಎಲ್ಲ ಸಭೆಯನ್ನು ಸೇರಿ ಸಮಾಲೋಚನೆ ಮಾಡಿ ಕೊನೆಗೆ ನನಗೆ ಈ ಸಲ ನಗರ ಮೀಸಲು ಕ್ಷೇತ್ರದಿಂದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಲು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದಕ್ಕಾಗಿ ನಾನು ಮೊದಲಿಗೆ ನಮ್ಮ ASCC ಅಧ್ಯಕ್ಷರಾದಂಥ ಹಿರಿಯರಾದಂಥ ಮಲ್ಲಿಕಾರ್ಜುನ ಖರ್ಗೆಜಿಯವರಿಗೆ ಧನ್ಯವಾದಗಳನ್ನ ತಿಳಿಸ್ತೀನಿ. ಹಾಗೆಯೇ ಸೋನಿಯಾ, ಕೆಲವರು ಮಾತ್ರ ಪರಿಚಯ ಇರುವಂಥದ್ದು, ಮತ್ತು ಕೆಲವರಿಗೆ ಹೊಸ ಮುಖ. ಅದರಿಂದ ನಾನು ತಾವಲ್ಲಿ ಕೇಳ್ಕೊಳ್ಳೋದೇನು ಅಂದರೆ, ಬರ್ತಾ ನಾವು ಪರಿಚಯ ಆಗ್ತೀವಿ. ಈಗ ಎಷ್ಟೊಂದು ಜನ ಒಂದ್ಸಲ 2 ಸಲ ಆದಮೇಲೆ ಪರಿಚಯ ಆಗುತ್ತದೆ. ಯಾರು ಕೂಡ ಅನ್ಯತೆ ಭಾವಿಸ್ತೇನೆ. ಅದನ್ನೇನು ಈಗ ಸಮಯಾವಕಾಶ ಕಮ್ಮಿ ಇರೋದ್ರಿಂದ ಇನ್ನಿರೋದು ಕೇವಲ 25 ದಿನ ಮಾತ್ರ. ಅದ್ಯಾವುದು ಕೂಡ ಮನಸ್ಸಿಗೆ ಹಚ್ಕೊಳ್ಳದೇನೆ ನಮ್ಮ ಮುಂದಿರೋ ಗುರಿ ನಮ್ಮ ನಗರ ಲೋಕಸಭೆಯಲ್ಲಿ ಈ ಬಾರಿ ನಾವು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ನನಗೆ ಅವಕಾಶ ಮಾಡಿಕೊಟ್ಟಿದ್ದಂಥ ಕಾಂಗ್ರೆಸ್ ಪಕ್ಷವನ್ನು ಅತ್ಯಂತ ಅಂತರದಿಂದ ಜಯಗಳಿಸಿದ್ದು ನಮ್ಮ ಮುಂದಿನ ಗುರಿ. ಅದೆಲ್ಲ ತಾವು ಸವಾಲ ಸ್ವೀಕರಿಸಿದರೆ ಕಳೆದ ವಿಧಾನಸಭಾ ದಿನದಲ್ಲಿ ಇಲ್ಲಿನ ಕಾರ್ಯಕರ್ತರು ನಮ್ಮ ಮಾನ್ಯ ಶಾಸಕರಾದಂಥ ಕೃಷ್ಣಮೂರ್ತಿ ಸಾಹೇಬರಿಗೆ 60,000 ಅಧಿಕ ಅಂತರದಿಂದ ಗೆಲುವನ್ನು ತಂದುಕೊಂಡಂಥ ಅದೇ ಹುಮ್ಮಸ್ಸು ಕೂಡ ಈ ತಮ್ಮಲ್ಲಿರಲಿ. ಯಾಕೆಂದರೆ ವಿಧಾನಸಭೆಗೂ ಲೋಕಸಭೆಗೂ ನಡೆಸುವಂಥ ಚುನಾವಣೆ ವ್ಯತ್ಯಾಸಗಳಿರ್ತವೆ. ಅಭ್ಯರ್ಥಿಗಳು ಎಲ್ಲ ಪಂಚಾಯತಿಗೂ ಬರೋಕ್ಕಾಗೋದಿಲ್ಲ. ತಾವೇ ಅಭ್ಯರ್ಥಿಗಳಾಗಿ ನಿಂತು ತಮ್ಮ ಬೂತ್ಗಳಲ್ಲಿ ಹೆಚ್ಚು ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಮತವನ್ನು ಚಲಾಯಿಸಿಕೊಡಬೇಕು ಅಂತ ಕೇಳ್ಬೋದು. ಹಾಗೆ ನಮ್ಮ ಹಿರಿಯರಾದಂಥ ಧ್ರುವನಾರಾಯಣ್ ಸಾಹೇಬರು ನಮಗೊಂದು ಮಾರ್ಗದರ್ಶನ ಹಾಕ್ಕೊಟ್ಟು ಹೋಗಿದ್ದಾರೆ. ಅದೇ ಮಾರ್ಗದಲ್ಲಿ ನಾವು ಕೂಡ ನಡೆಯೋಣ. ಯಾಕಂದರೆ ಅವರು ಒಬ್ಬರು ಸಂಸದರಾಗಿ ಕೆಲಸ ಮಾಡಿದ್ರು, ಅವರು ಶಾಸಕರಾಗಿ ಸಂಸದರಾಗಿದ್ದರೂ ಕೂಡ ಶಾಸಕರಾಗಿ ಕೆಲಸ ಮಾಡಿದಂಥವ್ರು. ಅದರಿಂದ ಅದೇ ಮಾರ್ಗವಾಗಿ ಎಲ್ಲರನ್ನು ವಿಶ್ವಾಸದಿಂದ ಎಲ್ಲರನ್ನು ಪ್ರೀತಿಯಿಂದ ಒಂದು ಎಲ್ಲರೂ ಒಂದು ಅರ್ಥ ಹಾಕೊಂಡು ಅರ್ಥ ಮಾಡಿಕೊಂಡು ಈ ಕ್ಷೇತ್ರದ ಅಭಿವೃದ್ಧಿಗೆ ಎಲ್ಲರೂ ಒಟ್ಟಾಗಿ ಸೇರಿ ದುಡಿಯೋಣ. ಅದರಿಂದ ತಾವೆಲ್ಲ ಸೇರಿ 20ನೇ ತಾರೀಕು ತಮ್ಮ ಅಮೂಲ್ಯವಾದ ಮತವನ್ನು ಎಲ್ಲ ಮತದಾರರಿಗೆ ಹೇಳಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ನನಗೆ ಮತವನ್ನು ಚಲಾಯಿಸಿ ತಮ್ಮಗಳ ಸೇವೆಯನ್ನು ಮಾಡಲು ಅವಕಾಶ ಮಾಡಿಕೊಡ್ಬೇಕು ಅಂತ ಕೈ ಮುಗಿದು. ನಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸುಪುತ್ರರಾದ ಮಾಜಿ ಎಂಎಲ್ಎ ಯತೀಂದ್ರ ಸಿದ್ದರಾಮಯ್ಯ ಮಾತನಾಡಿ, ಬಿಜೆಪಿಯವರು ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಸ್ಥಾನ ಪಡೆದರೆ ನಮ್ಮ ಸಂವಿಧಾನವನ್ನು ಬದಲಾವಣೆ ಮಾಡಲು ಹೊರಟಿದ್ದಾರೆ ಮತ್ತು ಬಿಜೆಪಿಯವರು ಬರೀ ಸುಳ್ಳು ಹೇಳಿ ಜನರ ದಿಕ್ಕು ತಪ್ಪಿಸುತ್ತಿದ್ದಾರೆ. ಹೀಗಾಗಿ ನಾವು ಎಚ್ಚರ ತಪ್ಪದೆ ಕಾಂಗ್ರೆಸ್ಗೆ ಮತ ಹಾಕಿ ಗೆಲ್ಲಿಸಿ ಸಂವಿಧಾನ ಉಳಿಸಲು ಪಣ ತೊಡಬೇಕು ಎಂದರು. ಲೋಕಸಭೆಯಲ್ಲಿ ಸುಮಾರು 8 ವಿಧಾನಸಭಾ ಕ್ಷೇತ್ರಗಳಿರುತ್ತೆ. 18-20 ಲಕ್ಷ ಜನ ವೋಟರ್ಸ್ ಇರ್ತಾರೆ. ನಾವು ಪ್ರತಿಯೊಂದು ಮನೆಗೆ ಹೋಗಿ ಪಕ್ಷದ ಪರವಾಗಿ ನಮ್ಮ ಅಭ್ಯರ್ಥಿ ಪರವಾಗಿ ನಾವು ಪ್ರಚಾರ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಪಾಪ ಅಭ್ಯರ್ಥಿ ಅಂತೂ ಪ್ರತಿಯೊಂದು ಒಬ್ಬರಿಗೆ ಬರೋಕ್ಕೆ ಕೂಡ ಕಷ್ಟ ಆಗುತ್ತೆ. ಅವ್ರು ಎಲ್ಲ ಕಡೆ ಬಂದು ಮತಯಾಚನೆ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಅಂತಹ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರೇ ನಮ್ಮ ಪಕ್ಷದ ಪರವಾಗಿ ನಮ್ಮ ಅಭ್ಯರ್ಥಿ ಪರವಾಗಿ ಮನೆಗೂ ಹೋಗಿ ನೀವು ಪ್ರಚಾರ ಮಾಡಬೇಕು. ಆಗ ಮಾತ್ರ ನಮ್ಮ ಅಭ್ಯರ್ಥಿನ ನಾವು ಗೆಲ್ಸೋಕ್ಕೆ ಸಾಧ್ಯ ಆಗುತ್ತೆ, ನಮ್ಮ ಪಕ್ಷನ ನಾವು ಗೆಲ್ಸೋಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನಮ್ಮ ಕಾರ್ಯಕರ್ತರ ಸಭೆಗಳನ್ನ ಮಾಡ್ತಾ ಇದ್ದೀವಿ. ನಮ್ಮ ಕಾರ್ಯಕರ್ತರು ಮಾಡಬೇಕಾಗಿರೋದು ಇಷ್ಟೇ. ಈಗಾಗಲೇ ಮತ್ತೊಮ್ಮೆ ಮಾತಾಡ್ತಾ ಹೇಳಿದ್ರು, ನಾವು ಮಾಡೋ ಕೆಲಸಕ್ಕೆ ಕೂಲಿ ಕೇಳಿದ್ದೀವಿ ಅಂತ. ಈಗ ನೀವು ನೋಡಿ, ಹಿಂದೆ ನಮ್ಮ ಕಾಂಗ್ರೆಸ್ ಪಕ್ಷ ಕೇಂದ್ರದಲ್ಲಿ ಅಧಿಕಾರದಲ್ಲಿ ಇತ್ತು. ಆಗ ಮನಮೋಹನ್ ಸಿಂಗ್ ಅವರು ಪ್ರಧಾನಿ ಆಗಿದ್ದರು. ಅವ್ರು ಮಾಡಿದಂಥ ಕೆಲಸಗಳನ್ನು ನೆನೆಸ್ಕೊಳ್ಳಿ. ರೈಟ್ ಟು ಇನ್ಫಾರ್ಮೇಶನ್ ಆ್ಯಕ್ಟ್ ತಂದರು, ರೈಟ್ ಟು ಎಜುಕೇಷನ್ ಆ್ಯಕ್ಟ್ ತಂದರು, ರೈಟ್ ಟು ಎಜುಕೇಷನ್ ಮೂಲಕ ಬಡ ಮಕ್ಕಳಿಗೆ ಖಾಸಗಿ ಶಾಲೆಗಳಲ್ಲೂ ಕೂಡ ಸೀಟ್ ಸಿಕ್ಕೊಂಡು ಮಾಡಿದ್ರು. ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ತಂದರು. ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಮೂಲಕ ದೇಶದ ಎಲ್ಲ ಜನರಿಗೂ ಕೂಡ ಹೊಟ್ಟೆ ತುಂಬ ತಿನ್ನೋದು ಮಾಡಬೇಕು ಅಂತ ಹೇಳಿ ರಾಜ್ಯಗಳಿಗೆ ಕಡಿಮೆ ದರದಲ್ಲಿ 1 ರೂಪಾಯಿ 3 ರೂಪಾಯಿಗೆ 1 ಕೆಜಿ ಅಕ್ಕಿ ಕೊಡುವಂಥ
ಕೆಲಸ ಮಾಡಿದ್ರು. ಆ ಕಾರ್ಯಕ್ರಮ ಮನಮೋಹನ್ ಸಿಂಗ್ ಅವರು ತಂದಿದ ಕಾರಣದಿಂದಲೇ ಕರ್ನಾಟಕ ರಾಜ್ಯ ಕೂಡ ಅನ್ನದಾನ ಕಾರ್ಯಕ್ರಮನ ಅನುಷ್ಠಾನ ತರಕ್ಕೆ ಸಾಧ್ಯ ಆಯಿತು. ಕೇಂದ್ರ ಸರ್ಕಾರ 3 ರೂಪಾಯಿ ಕೊಡ್ತಿದ್ರು, ನಾವು ಸಂಪೂರ್ಣ ಉಚಿತ ಮಾಡಿ ಅನ್ನದಾನ ಕಾರ್ಯಕ್ರಮನ ಸಿದ್ದರಾಮಯ್ಯ ಅವರ ಅನುಷ್ಠಾನ ತಂದರು. ಅಂತ ಫುಡ್ ಸೆಕ್ಯೂರಿಟಿ ಆಕ್ಟ್ ಅಂದಿದ್ದು ಮನಮೋಹನ್ ಸಿಂಗ್ ಅವರು. ಮತ್ತೆ ಬಡವರು, ಅದರೂ ಹೆಚ್ಚಿನ ಗ್ರಾಮೀಣ ಪ್ರದೇಶದಲ್ಲಿರುವಂಥ ಬಡವರು ಪಾಪ ನಿರುದ್ಯೋಗದಿಂದ ನರಳಬಾರ್ದು, ಅವರು ಕೂಡ ಹೊಟ್ಟೆ ತುಂಬ ಹೊಟ್ಟೆ ಹೊಂದ್ಕೊಳ್ಳೋಕೆ ಏನಾದರೂ ಅವ್ರಿಗೆ ಕೆಲಸ ಸಿಗಬೇಕು ಅಂತ ಹೇಳಿ ನರೇಗಾ ಕಾರ್ಯಕ್ರಮ ತಂದಿದ್ದು ಮನಮೋಹನ್ ಸಿಂಗ್ ಅವರು. ರೈತರ ಸಾಲ ಮನ್ನಾ ಮಾಡಿದ್ರು, ಸಾವಿರಾರು ಕೋಟ್ಯಂತರ ಜನರ ಬಡತನದ ರೇಖೆಯಿಂದ ಮೇಲೆ ಬಿಟ್ಟರು. ಇಷ್ಟೆಲ್ಲ ಸಾಧನೆ ಮಾಡಿದ್ದು ನಮ್ಮ ಕಾಂಗ್ರೆಸ್ ಪಕ್ಷ ಕೇಂದ್ರದಲ್ಲಿ ಅಧಿಕಾರದಲ್ಲಿದ್ದಾಗ ಮನಮೋಹನ್ ಸಿಂಗ್ ಅವರು ಪ್ರಧಾನಿಗಳಾಗಿದ್ದಾರೆ. ಅದೇ ರೀತಿ ರಾಜ್ಯದಲ್ಲೂ ಕೂಡ ನಾವು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೊದಲನೇ ಬಾರಿ ಮುಖ್ಯಮಂತ್ರಿ ಆಗಿಂತ ಮುಂಚೆ ಚುನಾವಣೆಯಲ್ಲಿ ನಾವು 165 ಭರವಸೆಗಳನ್ನು ಕೊಟ್ಟಿದ್ದೀವಿ ಪ್ರಣಾಳಿಕೆ. ಅದರಲ್ಲಿ 155 ಭರವಸೆಗಳನ್ನು, 158 ಭರವಸೆಗಳನ್ನು ನಾವು ಅಧಿಕಾರಕ್ಕೆ ಬಂದ ತಕ್ಷಣ ನಾವು ಆ ಭರವಸೆಗಳನ್ನು ನೆರವೇರಿಸ್ಕೊಡ್ತೀವಿ. ಎಷ್ಟೊಂದು ಪ್ರಣಾಳಿಕೆಯಲ್ಲಿರುವಂಥ ಭರವಸೆಗಳನ್ನು ಕೂಡ ಸಿದ್ದರಾಮಯ್ಯ ಅವರು ಅನುಷ್ಠಾನಕ್ಕೆ ತಂದರು. ಅನ್ನಭಾಗ್ಯ, ಕ್ಷೀರಭಾಗ್ಯ, ಕೃಷಿ ಭಾಗ್ಯ, ಶೂ ಭಾಗ್ಯ, ಶಾದಿ ಭಾಗ್ಯ ಎಲ್ಲ ಪ್ರಣಾಳಿಕೆಗಳಿತ್ತು. ಅದ್ರ ಜೊತೆಗೆ ಕ್ಷೀರಧಾರೆ ಕಾರ್ಯಕ್ರಮ, ಇಂದಿರಾ ಕ್ಯಾಂಟೀನ್ ಕಾರ್ಯಕ್ರಮ, ಹೀಗೆ ಪ್ರಣಾಳಿಕೆಗಳಿಗಿಂತ ಇನ್ನೂ 30 ಕಾರ್ಯಕ್ರಮವನ್ನು ಕೂಡ ಸಿದ್ದರಾಮಯ್ಯ ಕೊಟ್ಟರು. ಸಿದ್ದರಾಮಯ್ಯವರು ಅವಾಗ ಕೊಟ್ಟಂತಹ ಭಾಗಿಗಳು ಕರ್ನಾಟಕದ ಇತಿಹಾಸದಲ್ಲಿ ಅತ್ಯಂತ ಉತ್ತಮವಾದಂಥ ಆಡಳಿತ ಕೊಟ್ಟಂಥ ಸರ್ಕಾರ ಅಂತೇಳಿ ಇತಿಹಾಸದಲ್ಲಿ ಖಂಡಿತ ದಾಖಲಾಗುತ್ತೆ. ಅಂತ ಒಂದು ಆಡಳಿತವನ್ನು ಸಿದ್ದರಾಮಯ್ಯವರು ಕೊಟ್ಟರು. ನಂತರ ಬಿಜೆಪಿ ಸರ್ಕಾರ ಬಂತು. ಬಿಜೆಪಿ ಸರ್ಕಾರ ಬಂದಾಗಲೂ ತುಂಬ ಜನ ನಮ್ಮ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಕೊಟ್ಟಂತ ಆಡಳಿತನೇ ನೆನೆಸಿಕೊಂಡು ಬಿಜೆಪಿ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಚಾಮರಾಜನಗರ ಲೋಕಸಭಾ ಅಭ್ಯರ್ಥಿಯಾದ ಸುನಿಲ್ ಬೋಸ್, ಹಾಲಿ ಎಂಎಲ್ಎಗಳಾದ ಕೃಷ್ಣಮೂರ್ತಿ, ಗಣೇಶ್ ಪ್ರಸಾದ್, ಎಂಎಲ್ಸಿಯಾದ ಡಾಕ್ಟರ್ ತಿಮ್ಮೇಗೌಡ, ರಾಜ್ಯ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾದ ಎಚ್ಸಿ ಮಹಾದೇವಪ್ಪ, ಪಶುಸಂಗೋಪನೆ ಸಚಿವರಾದ ವೆಂಕಟೇಶ್ ಮತ್ತು ಕಾಂಗ್ರೆಸ್ನ ಪ್ರಮುಖರು ಉಪಸ್ಥಿತರಿದ್ದರು.